ಇನ್ನುಳಿದ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಎನ್ಆರ್ ಯೂನಿಟ್ ಕರೆಂಟ್ ಫ್ರೀ ಪಡೆಯೋಕೆ ಜನ ಸರ್ಕಸ್ ಮಾಡುವಂತಾಗಿದೆ. ರಾಜ್ಯದ ಬಹುತೇಕ ಕಡೆ ಇವತ್ತು ಸೇವಾ ಸಿಂಧು ಪೋರ್ಟಲ್ ಸರ್ವರ್ ಡೌನ್ ಆಗಿದೆ. ಅಪ್ಲಿಕೇಶನ್ ಗೃಹಜ್ಯೋತಿ ಅರ್ಜಿ ಸಲ್ಲಿಕೆಗೆ ಇವತ್ತು ಕೂಡ ವಿಳಂಬವಾಗ್ತಿದೆ. ಬೆಂಗಳೂರಿನ ಬಹುತೇಕ ಕಡೆ ಇದೇ ಸಮಸ್ಯೆ ಉಂಟಾಗಿದ್ದು ಎಂಜಿ ರಸ್ತೆಯ ಬೆಸ್ಕಾಂ ಕಚೇರಿಯಲ್ಲಿ ದೋಷ ಕಂಡುಬಂದಿದೆ. ಜನರಂತೂ ಯೋಜನೆಯ ಲಾಭ ಪಡೆಯೋದಕ್ಕೆ ಪರದಾಡ್ತಿದ್ದಾರೆ. ಸರ್ಕಾರ, ಇಂಧನ ಸಚಿವರು ಹಾಗೂ ಅಧಿಕಾರಿಗಳಿಗೆ ಶಾಪ ಹಾಕಿದ್ದಾರೆ. ಬೆಸ್ಕಾಂನ ಎಲ್ಲಾ ಸಬ್ ಡಿವಿಷನ್ಗಳಲ್ಲೂ ಆನ್ಲೈನ್ ಅರ್ಜಿ ಹಾಕಲು ಅವಕಾಶ ಇದೆ. 710 ಕಚೇರಿಗಳಲ್ಲಿ 911 ಕೌಂಟರ್ ವ್ಯವಸ್ಥೆ ಮಾಡಲಾಗಿದೆ. ಅರ್ಜಿ ಸಲ್ಲಿಕೆಗೆ ಒಟ್ಟು 1922 ಕಂಪ್ಯೂಟರ್ ಅಳವಡಿಸಲಾಗಿದೆ. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ನಲ್ಲೂ ಅರ್ಜಿ ಸಲ್ಲಿಸಬಹುದು. ಆದರೆ ಸರ್ವರ್ ಸಮಸ್ಯೆಯಿಂದ ಜನ ಪರದಾಡುವಂತಾಗಿದೆ. ನಾವು ಬಂದು 1.5 hours ಆಯಿತು, ಟೋಕನ್ ತಗೊಂಡಿದೆ, ಫಸ್ಟ್ ನಂಬರ್ ಆಗ್ತಾ ಇಲ್ಲ. ನಾವು 1.5 hours ಇಂದ ವೈಟ್ ಮಾಡ್ತಾ ಇದ್ದೀವಿ. ಸರ್ವರ್ ಪ್ರಾಬ್ಲಮ್ ಇದೆ ಅಂತೆ, ಸರ್ವರ್ ಡೌನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸರ್ಕಾರ ಏನಾನು ಒಂದು ತೀರ್ಮಾನ ಬೇಗ ತಗೊಳ್ಬೇಕಂತೆ. ನಾವು ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬಂದು ನಿಂತ್ಕೊಬೇಕಂದ್ರೆ ಈಗ ನಾವು 1 hour ಟೈಮ್ ಕೇಳ್ಕೊಂಬಂದಿದ್ದೀರಿ, ಈಗ ನಾವು 1 hour ಹೋಗ್ಬೇಕು. ಈಗ ಇಲ್ಲಿ ಆಗ್ತಾ ಇಲ್ಲ, ಏನು ಮಾಡೋದು? ಈಗ ಅವರು ಹೇಳ್ತಾ ಇದ್ದಾರೆ ನೆಟ್ವರ್ಕ್ ಇಲ್ಲ, ಓಪನ್ ಆಗ್ತಾ ಇಲ್ಲ. ವ್ಯವಸ್ಥೆನೂ ಮಾಡಬೇಕು ಅಂದರೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ ಪಾಪ ನೋಡಿ, ಅವಾಗಲಿಂದ ವೈಟಿಂಗ್ ಮಾಡ್ತಾರೆ ಇದ್ದೀರಿ. 1.5 hours ನಾವು ಕಾಯ್ತಾನೆ ಇದ್ದೀರಿ ಸರ್. ಇಲ್ಲಿ ಸಮಸ್ಯೆ, ಅವ್ರಿಗೇನೋ ಸರ್ವರ್ ಡೌನ್ ಅಂತ ಇದ್ದಾರೆ. ಅದು ಯಾವಾಗ ಸರ್ವರ್ ಓಪನ್ ಆಗುತ್ತೆ, ಎಷ್ಟೊತ್ತು ಕಾಯಬೇಕು, ಎಷ್ಟು ಹೊತ್ತಿಗೆ ಅದು ರೆಡಿ ಆಗುತ್ತೆ ಅನ್ನೋದು ಇದುವರೆಗೆ ಗೊತ್ತಿಲ್ಲ. ಅದನ್ನ ದಯಮಾಡಿ ಸರ್ಕಾರ ಏನ್ಬೇಕು, ಅದಕ್ಕೆ ಸಪ್ರೇಟಾಗಿ 1-2 ಕೌಂಟರ್ ವ್ಯವಸ್ಥೆ ಮಾಡಿದ್ರೆ ಪಬ್ಲಿಕ್ಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲೇನಾಗುತ್ತೆ, ದಿನನಿತ್ಯ ಬರ್ತಕ್ಕಂಥದ್ದು ಇಲ್ಲಿ ಕರೆಂಟ್ ಬಿಲ್ ಇರುತ್ತೆ, ವಾಟರ್ ಬಿಲ್ ಇರುತ್ತೆ, ಅದನ್ನು ಕಟ್ಟಕ್ಕೆ ಬರ್ತಾರೆ. ಅದ್ರ ಜೊತೆ ಇದನ್ನು ಮಾಡಬೇಕು ಅಂದರೆ ಸಿಬ್ಬಂದಿಗೂ ಅದು ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ. ಹೌದು, ಅದಕ್ಕೆ ಸಪ್ರೇಟಾಗಿ 1-2 ಕೌಂಟರ್ ಮಾಡಿಬಿಟ್ರೆ ಇದಕ್ಕೋಸ್ಕರ ಗೃಹ ಜೊತೆಗೇನೆ ಭಾಳ ಇದೆ, ಬರೀ ಅವ್ರದ್ದೇ ಆ ಕೆಲಸ ಮಾತ್ರ ಮಾಡ್ತಾರೆ. ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಪಡೆಯೋದಕ್ಕೆ ದಾವಣಗೆರೆಯಲ್ಲಿ ಜನ ಸರ್ಕಸ್ ಮಾಡುತ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಪಡೆಯೋದಕ್ಕೆ ಆಧಾರ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೊಬೈಲ್ ಲಿಂಕ್ ಮಾಡೋದಕ್ಕೆ ಜನ ಮುಗಿ ಬೀಳ್ತಿದ್ದಾರೆ. ಸರತಿ ಸಾಲಲ್ಲಿ ನಿಂತು ಆಧಾರ್ ತಿದ್ದುಪಡಿ ಮಾಡಿಸುತ್ತಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಗೃಹಜ್ಯೋತಿ ಯೋಜನೆಯ ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ. ಯಾದಗಿರಿಯ ತಹಶೀಲ್ದಾರ್ ಕಚೇರಿ ಆವರಣದ ಕರ್ನಾಟಕ 1 ಕೇಂದ್ರದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಗ್ರಾಮಗಳಿಂದ ಜನ ಬಂದಿದ್ದಾರೆ. ಆಧಾರ್ ಕಾರ್ಡ್, ವಿದ್ಯುತ್ ಖಾತೆ ಸಂಖ್ಯೆಯನ್ನು ತೋರಿಸಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆ. ಫ್ರೀ ಬಸ್ ಪ್ರಯಾಣದ ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಸುಪ್ರೀಂಕೋರ್ಟ್ ಮೆಟ್ಟಿಲೇರಲು ಮುಂದಾಗಿದ್ದಾರೆ ಖಾಸಗಿ ಬಸ್ ಮಾಲೀಕರ ಸಂಘದವರು. ಸರ್ಕಾರಿ ಬಸ್ಗೆ ನೀಡುವಂತೆ ನಮಗೆ ಹಣ ಕೊಡಿ, ನಾವೇ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡ್ತೀವಿ ಅಂತ ಆಗ್ರಹಿಸಿದ್ದಾರೆ. ರೋಡ್ ಟ್ಯಾಕ್ಸ್ಗೆ ವಿನಾಯಿತಿ ಕೊಡಿ, ಇಲ್ಲದಿದ್ರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಥ ವಿಷಯದಲ್ಲಿ ಕೇಸ್ ಹಾಕೋರು, ಅವರು ಆಲ್ರೆಡಿ ಈ ಫ್ರೀ ಬಗ್ಗೆ ಕೇಸ್ ಹಾಕಿದ್ದಾರೆ. ನೀವು ಗೂಗಲ್ ರಿಸರ್ಚ್ ಮಾಡಿ, ಅಶ್ವಿನ್ ಉಪಾಧ್ಯಾಯ ಅಂತೇಳಿ ತುಂಬ ಸ್ಟ್ರಾಂಗ್ ಅಡ್ವೊಕೇಟ್ ಅವರು, 100 ಕೇಸುಗಳು PL ಹಾಕಿದ್ದಾರೆ. ಹೌದು, PL ಪಿತಾಮಹ ಅಂತಲೇ ಹೆಸರಿಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ತುಂಬ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ ಆರೋಪಿಸಿ ನಾಳೆ ಕಾಂಗ್ರೆಸ್ ಭಾರಿ ಪ್ರತಿಭಟನೆಯನ್ನ ಮಾಡುತ್ತೆ. ಈ ನಡುವೆ ಅಕ್ಕಿ ವಿಚಾರಕ್ಕೆ ಸಿಎಂ ಮಾತನಾಡಿದ್ದು ಕೇಂದ್ರ ಷಡ್ಯಂತ್ರ ಮಾಡ್ತಾ ಇದೆ, ಬಡವರಿಗೆ ಅಕ್ಕಿ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರಕ್ಕೆ ಲಾಭ ಆಗುತ್ತೆ, ಹೆಸರು ಬರುತ್ತೆ ಅಂತ ಅಕ್ಕಿ ಕೊಡ್ತಾ ಇಲ್ಲ. ಕೆಲವರು ರಾಗಿ ಜೋಳ ಕೊಡಿ ಅಂತಾರೆ, ಆದರೆ ದಾಸ್ತಾನಿಲ್ಲ. ರಾಗಿ ಜೋಳ ತಿಂಗಳಿಗೆ 2 kg ಮಾತ್ರ ಕೊಡಬಹುದು, ಅದು ಕೇವಲ 6 ತಿಂಗಳವರೆಗೆ ಮಾತ್ರ ಕೊಡಬಹುದು. ರಾಗಿ ಜೋಳ 5 kg ಕೊಡೋದಕ್ಕೆ ಆಗಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದು. ಬಡವರು ಕೂಡ ಕಾರ್ಯಕ್ರಮನ ಅದಕ್ಕೆ ಅಕ್ಕಿ ಇಟ್ಕೊಂಡು ದುಡ್ಡು ಕೊಡಕ್ಕೆ ರಾಜಕೀಯ ಮಾಡ್ತಾ ಇದ್ದಾರಲ್ಲ, ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು. ಇಲ್ಲಿ ಭಾಷಣ ಹೊಡಿತಾರೆ, ದುಡ್ಡು ಕೊಟ್ಬಿಡಿ, ಅವ್ರಿಗೆ ಹೋಗ್ಲಿ ಹೇಳಲಿ ಅವ್ರಿಗೆ, ಕೇಂದ್ರ ಸರ್ಕಾರದವರಿಗೆ ಅಕ್ಕಿ ಕೊಡ್ರಿ, ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಬಡವ್ರಿಗೆ ಅಕ್ಕಿ ಕೊಡಬೇಕು. ಕಾಂಗ್ರೆಸ್ ಭಾಳ ಸ್ಪಷ್ಟವಾಗಿ ನಾವು 10 kg ಅಕ್ಕಿ ಕೊಡ್ತೀವಿ ಅಂತ ನಾವು ಚುನಾವಣೆಗೆ ಮುಂಚೆ ನಾವು ಹೇಳಿದ್ವಿ. ಮುಕ್ತ ಮಾರುಕಟ್ಟೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳು ಕೇಳಿದರೆ ಕೊಡ್ತಾ ಇದ್ರು. ಈ ಸಲ ಏನು ಮಾಡಿದ್ದಾರೆ, ಬೇಕಂತಲೇ ಅಕ್ಕಿ ಸಿಗಬಾರ್ದು ಅಂತೇಳಿ BJPಯವರು ರಾಜಕಾರಣ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದ್ದಾರೆ. ಇನ್ನು ಈ ನಡುವೆ ಈ ಗ್ಯಾರಂಟಿ ಯೋಜನೆಯನ್ನೇ BJP ಅಸ್ತ್ರ ಮಾಡಿಕೊಂಡಿದೆ. ಸಮರ್ಪಕವಾಗಿ ಎಲ್ಲ 5 guarantees ಜಾರಿ ಮಾಡದೇ ಇದ್ರೆ ಉಗ್ರ ಹೋರಾಟಕ್ಕೆ BJP ಸಜ್ಜಾಗಿದೆ. ಇವತ್ತು ಸಂಜೆ BJPಯ ನಾಯಕರು ಮಹತ್ವದ ಸಭೆ ಮಾಡಲಿದ್ದಾರೆ. 40+ ನಾಯಕರಿಂದ BJP ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಗ್ಯಾರಂಟಿ ಜಾರಿಗಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ. ಜೊತೆಗೆ ಲೋಕಸಭಾ ಎಲೆಕ್ಷನ್ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಈ ಚರ್ಚೆಯಲ್ಲಿ ನಡೆಸ್ತಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ವಾರ್ ಶುರುವಾಗಿದೆ. ಸಿದ್ದರಾಮಯ್ಯ ಹಾಗೂ DKC ಟೀಂ ನಡುವೆ 2 ದಿನದಿಂದ ಕೋಲ್ಡ್ ವಾರ್ ನಡೀತಿದೆ.
ಇದೇ ವಿಚಾರಕ್ಕೆ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿದೆ. ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣದ ಪೋಸ್ಟರ್ ಬಿಡುಗಡೆ ಮಾಡಿದೆ. ಸಿದ್ದರಾಮಯ್ಯ ಪರ ಸಚಿವ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಇದ್ರೆ ಡಿಕೆ ಶಿವಕುಮಾರ್ ಪರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಂಸದ ಡಿಕೆ ಸುರೇಶ್ ಇರುವ ಪೋಸ್ಟರ್ ರಿಲೀಸ್ ಆಗಿದೆ. ಈ ಬಗ್ಗೆ ಕಿಡಿಕಾರಿರುವ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕಾನೂನು ಸಮರ ಸಾರಿದೆ. ಈ ನಡುವೆ ಶಿವಮೊಗ್ಗದಲ್ಲಿ ವಿಜೇಂದ್ರ ಮಾತಾಡಿದ್ದು ಸಿಎಂ ಕುರ್ಚಿ ಕಿತ್ತಾಟಕ್ಕೆ ವ್ಯಂಗ್ಯವಾಡಿದ್ದಾರೆ. ವಿಡಿಯೋನಲ್ಲಿ ತೋರಿಸ್ತಾರೆ, ಆದ್ರಿಂದ ನಾವು ಈ ಸುಳ್ಳಿನ ಫ್ಯಾಕ್ಟ್ರಿ ಏನಿದೆ ಬಿಜೆಪಿಯವರ ಐ ಟಿ ಸೆಲ್ಲು, ಅವ್ರ ಕಾರ್ಖಾನೆಯನ್ನ ನಮ್ಮ ಕರ್ನಾಟಕದಲ್ಲಿ ಬಂದ್ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ವಿ. ಜೂನ್ 3ನೇ ವಾರವಾದರೂ ಇನ್ನೂ ಕೂಡ ಮಳೆ ಬಂದಿಲ್ಲ. ಬೆಳಗಾವಿ ತಾಲೂಕಿನ ಅರಕಸಕೊಪ್ಪ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ಹೀಗಾಗಿ ನೀರನ್ನು ಮಿತವಾಗಿ ಬಳಸುವಂತೆ ಸಾರ್ವಜನಿಕರಲ್ಲಿ ಜಲಮಂಡಳಿ ಮನವಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಮಳೆ ಆಗದೇ ಇದ್ರೆ ಬೆಳಗಾವಿ ನಗರಕ್ಕೆ ಗಂಭೀರ ಪರಿಸ್ಥಿತಿ ಉಂಟಾಗಬಹುದು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ಸೆಂಟ್ ಪಾಲ್ ಶಾಲೆಗೆ ನೀರಿನ ಸಮಸ್ಯೆ ಎದುರಾಗಿದೆ. ಆನ್ಲೈನ್ ಶಾಲೆ ನಡೆಸೋದಕ್ಕೆ ಮುಂದಾಗಿತ್ತು. ಶಾಲೆಯ ಸಮಸ್ಯೆಗೆ ಸ್ಪಂದಿಸಿದಂತಹ ಪೋಷಕರು ಟ್ಯಾಂಕರ್ ಮೂಲಕ ನೀರಿನ ಪೂರೈಕೆ ಮಾಡುತ್ತಿದ್ದಾರೆ. ಎನ್ಜಿಒ ಕೂಡ ಕೈ ಜೋಡಿಸಿದೆ. 2200 ಮಕ್ಕಳಿಗೆ ನೀರು ಪೂರೈಸೋ ಕೆಲಸ ಆಗ್ತಾ ಇದೆ. ಇನ್ನು ಹೋಲಾಗದ್ದೆಗೆ ನೀರಿಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಭತ್ತದ ಗದ್ದೆಗೆ ಟ್ಯಾಂಕರ್ನಿಂದ ನೀರು ಪೂರೈಕೆ ಮಾಡಿದ್ದಾರೆ. ಒಂದು ಟ್ಯಾಂಕರ್ ಪೂರೈಕೆ ಮಾಡೋದಕ್ಕೆ 500 ರೂಪಾಯಿ ವೆಚ್ಚ ಆಗ್ತಾ ಇದೆ. ಬೀದರ್ನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಔರಾದ ತಾಲೂಕಿನ ಜಂಬಗಿ ಗ್ರಾಮಸ್ಥರು ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಕುಡಿಯುವ ನೀರು ಕೇಳಿದರೆ ಕಂಪ್ಲೇಂಟ್ ಕೊಡುವುದಾಗಿ ಪಿಡಿಒ ಬೆದರಿಕೆ ಹಾಕಿದ್ದಾರಂತೆ. ಬಿಂದಿಗೆ ಹಿಡಿದು ಬಂದ ಖಾಮತಾಂಡ ವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 6 ತಿಂಗಳಿಂದ ನೀರಿನ ತೊಂದರೆ ಆಗ್ತಾ ಇದೆ, ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೀರಿಗಾಗಿ ಹಾಹಾಕಾರ ಜೋರಾಗಿದೆ. ಹಮಾಲರ ಕಾಲೋನಿಗೆ ಪುರಸಭೆಯವರು ನೀರು ಬಿಡ್ತಾ ಇಲ್ಲ. ಹೀಗಾಗಿ ರೊಚ್ಚಿಗೆದ್ದ ಹಮಾಲರ ಕಾಲೋನಿ ಜನ ನೀರು ತುಂಬಿಕೊಳ್ಳುವುದಕ್ಕೆ ಟ್ಯಾಂಕ್ ಏರ್ತಿದ್ದಾರೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸ ಮಾಡಿತು. ಇನ್ನು ನ್ಯೂಸ್ 18 ವರದಿಗೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಹಮಾಲರ ಕಾಲೋನಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಬಳಿಕ ನೀರು ಸರಬರಾಜು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿ ಪುರಸಭೆ ಅಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ನೀರು ಬಂದಿದ್ದರಿಂದ ಜನ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಟ್ಟು ನಿಂತಿವೆ ಶುದ್ಧ ನೀರಿನ ಘಟಕಗಳು. ಆದರೆ ನೀರಿನ ಘಟಕಗಳನ್ನು ರಿಪೇರಿ ಮಾಡಿಸಿಯೇ ಇಲ್ಲ ಅಧಿಕಾರಿಗಳು. ಮೊಳಕಾಲ್ಮೂರು ತಾಲೂಕಿನ ಹೊಸೂರು ಗ್ರಾಮದ ಜನ ಫ್ಲೋರೈಡ್ ಯುಕ್ತ ನೀರು ಕುಡಿಯುವ ಅನಿವಾರ್ಯತೆ ಎದುರಾಗಿದೆ. ಫ್ಲೋರೈಡ್ ನೀರು ಕುಡಿದು ಅನೇಕ ಜನ ಕೈಕಾಲು ನೋವು ಕಾಣಿಸಿಕೊಂಡಿದೆ. ಅನೇಕರಿಗೆ ಕೆಲವರಿಗೆ ಹೊಟ್ಟೆ ಉಬ್ಬರಿಸ್ತಾ ಇದೆ. ಜಿಲ್ಲೆಯ 1052 ಶುದ್ಧ ನೀರಿನ ಘಟಕಗಳಲ್ಲಿ 55 ಕೆಟ್ಟು ನಿಂತಿದೆ. ಅಧಿಕಾರಿಗಳ ಲೆಕ್ಕದ ಪ್ರಕಾರವೇ ನೋಡೋದಾದರೆ ಜಿಲ್ಲೆಯ 55 ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರೇ ಇಲ್ಲ. ಚಳ್ಳಕೆರೆಯಲ್ಲಿ 10, ಚಿತ್ರದುರ್ಗದಲ್ಲಿ 11, ಹಿರಿಯೂರಲ್ಲಿ 8, ಹೊಳಲ್ಕೆರೆಯಲ್ಲಿ 7, ಹೊಸದುರ್ಗದಲ್ಲಿ 11, ಮೊಳಕಾಲ್ಮೂರಲ್ಲಿ 8 ಶುದ್ಧ ನೀರಿನ ಘಟಕಗಳು ಕೆಟ್ಟು ನಿಂತಿವೆ. ರಾಜ್ಯದಲ್ಲಿ ಮುಂಗಾರು ವಿಳಂಬ ಆಗಿದ್ದರಿಂದ ಒಂದೆಡೆ ವಿದ್ಯುತ್ ಉತ್ಪಾದನೆ ಕುಸಿತಾ ಇದ್ರೆ ಮತ್ತೊಂದು ಕಡೆಗೆ ವಿದ್ಯುತ್ ಬೇಡಿಕೆ ತೀವ್ರ ಹೆಚ್ಚಳವಾಗ್ತಾ ಇದೆ. ಮಳೆ ಬಾರದೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ವಿದ್ಯುತ್ನ ಕ್ಷಾಮ ಎದುರಾಗುತ್ತೆ. 2022ರಲ್ಲಿ 10,700 ಮೆಗಾವ್ಯಾಟ್ ಇದ್ದ ವಿದ್ಯುತ್ ಬೇಡಿಕೆ ಈ ವರ್ಷದ ಜೂನ್ ವೇಳೆಗೆ 13,700 ಮೆಗಾವ್ಯಾಟ್ಗೆ ಏರಿಕೆಯಾಗಿದೆ. ಇನ್ನು ಸೋಲಾರ್ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆಯೂ ಕೂಡ ಕುಂಠಿತವಾಗಿದೆ. ವಿದ್ಯುತ್ ಕ್ಷಾಮದಿಂದ ಮುಂದೆ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಎದುರಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮಳೆಯ ಕೊರತೆ ಉಂಟಾಗ್ತಿದೆ, ಬರಗಾಲದ ಛಾಯೆ ಆವರಿಸ್ತಾ ಇದೆ. ಇದೇ ವೇಳೆ ಜುಲೈ ಮೊದಲ ವಾರದಲ್ಲಿ ಬರಗಾಲ ಘೋಷಣೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದರ ತೀರ್ಮಾನ ಮಾಡಲಾಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಕೊರತೆ ಕಾಡ್ತಾ ಇದೆ, ಮುಂಗಾರು ತಡವಾಗಿ ಪ್ರವೇಶ ಮಾಡಿದೆ. ಹವಾಮಾನ ಇಲಾಖೆಯ ತಜ್ಞರ ವೈಜ್ಞಾನಿಕ ಮಾಹಿತಿ ಪ್ರಕಾರ ನಿನ್ನೆಯಿಂದ ಮುಂಗಾರು ಚುರುಕಾಗ್ತಿದೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮೋಡ ಬಿತ್ತನೆ ಬಗ್ಗೆ ಸದ್ಯಕ್ಕೆ ಯಾವುದೇ ಚರ್ಚೆಯಾಗಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದರು. ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ನಿನ್ನೆವರೆಗೂ ರಾಜ್ಯವನ್ನು ಕಾಡಿದೆ. ಇದಕ್ಕೆ ಎರಡು ಕಾರಣ ಇದೆ. ಒಂದು, ಮುಂಗಾರು ತಡವಾಗಿ ಕರ್ನಾಟಕ ಪ್ರವೇಶ ಮಾಡಿದ್ದು ಒಂದು ಕಾರಣ. ಚಂಡಮಾರುತನೇ ಎಲ್ಲ ತಿಂದು. ಬೆಂಗಳೂರಿನಲ್ಲಿ ಮತ್ತೆ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯ ಶುರುವಾಗಿದೆ. ಮಹದೇವಪುರದ ದೊಡ್ಡನಿಕುಂದಿಯ ಫನ್ ಸಿಟಿ ಬಳಿ ತೆರವಿನ ಬಳಿ ಹೈಡ್ರಾಮಾ ನಡೀತಾ ಇದೆ. ಬುಲ್ಡೋಸರ್ಗೆ ಅಡ್ಡ ನಿಂತು ಜನರು ರಂಪಾಟವನ್ನು ಕೂಡ ಮಾಡಿದರು. ಬುಲ್ಡೋಸರ್ನ ಕೀಕಿತ್ಕೊಂಡು ಆವಾಜ್ ಕೂಡ ಹಾಕಿದ್ದಾರೆ.
ಎಬಿಎಂಪಿ ಅಧಿಕಾರಿಗಳು ಪೊಲೀಸರ ಜೊತೆ ಕಿತ್ತಾಡಿದ್ರು. ಬಿಜೆಪಿಯ ಮುಖಂಡ ನಂದೀಶ್ ರೆಡ್ಡಿ ಜನರಿಗೆ ಸಾಥ್ ಕೊಟ್ಟು ಸ್ಥಳದಲ್ಲೇ ಇದ್ರು. ಸರ್ಕಾರದ ವಿರುದ್ಧ ಅವರು ಕೂಡ ಕಿಡಿಕಾರಿದ್ದಾರೆ. ಇನ್ನು ಕೆರೆಯ ಆರಂಭದಿಂದ ತೆರವು ಮಾಡಿಕೊಂಡು ಬರಬೇಕು, ಡೈರೆಕ್ಟ್ ನಮ್ಮ ಮನೆಗಳಿಗೆ ಯಾಕೆ ಕೈ ಹಾಕಿದ್ದೀರಿ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಜನರ ವಿರೋಧದ ನಡುವೆಯೂ ಕೂಡ ಅಲ್ಲಲ್ಲಿ ತೆರವು ಕಾರ್ಯ ನಡೀತಾ ಇದೆ. ವಿಜಯನಗರದ ಹಂಪಿಯಲ್ಲಿ ಜೆಸಿಬಿಗಳು ಘರ್ಜಿಸಿವೆ. ಅನಧಿಕೃತ ಹೋಮ್ಸ್ಟೇ ಹಾಗೂ ವಾಣಿಜ್ಯ ಚಟುವಟಿಕೆ ಕಟ್ಟಡಗಳನ್ನು ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ. ಅಕ್ರಮ ಕಟ್ಟಡಗಳನ್ನು ತೆರವು ಮಾಡುತ್ತಿದ್ದಂತೆ ಹೋಮ್ಸ್ಟೇ ಮಾಲೀಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರಾವಳಿ ಭಾಗದಲ್ಲಿ ಕೋಮುದ್ವೇಷಕ್ಕೆ ಬಲಿಯಾದವರ ಕುಟುಂಬಗಳಿಗೆ ಪರಿಹಾರ ವಿತರಣೆ ಮಾಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಪರಿಹಾರ ವಿತರಣೆ ಮಾಡಿದರು. ದುಷ್ಕರ್ಮಿಗಳಿಂದ ಕೊಲೆಗೀಡಾದ ಮಸೂದ್, ಫಾಜಿಲ್, ಜಲೀಲ್ ಹಾಗೂ ದೀಪಕ್ ರಾವ್ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿತ್ತು. ಇವತ್ತು ಅದನ್ನು ವಿತರಣೆ ಮಾಡಿದೆ. ಈ ವೇಳೆ ಮಾತನಾಡಿದ ಸಿಎಂ, ಬಿಜೆಪಿ ಅವಧಿಯಲ್ಲಿ ಬರೀ ಹಿಂದೂಗಳಿಗೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ, ಮುಸ್ಲಿಂಗಳಿಗೆ ಪರಿಹಾರ ಸಿಕ್ಕಲಿಲ್ಲ. ಹಿಂದೂ ಮುಸ್ಲಿಂ ಯಾರೇ ಆದರೂ ಸರ್ಕಾರ ಎಲ್ಲರಿಗೂ ಪರಿಹಾರ ಕೊಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿ ಮಾಡಬಾರದು ಅಂದರು. ಎಲ್ಲರ ಕೊಲೆ ಕೇಸ್ಗಳನ್ನು ಮರುತನಿಕೆ ಮಾಡಿಸಲ್ಲ ಅಂತ ಹೇಳಿದರು. ಹಾಗೆಯೇ ಪರಿಹಾರ ನೀಡಿದ್ದಕ್ಕೆ ಸಂತ್ರಸ್ತರು ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ನ ಶಾಸಕರಿಗೆ ಸಿಎಂ ಶಾಕ್ ಕೊಟ್ಟಿದ್ದಾರೆ. ನಿಗಮ ಮಂಡಳಿಗಳಿಗೆ ಆಯಾ ಸಚಿವರನ್ನೇ ಅಧ್ಯಕ್ಷರನ್ನಾಗಿ ಸರ್ಕಾರ ನೇಮಿಸಿದೆ. ಇದರಿಂದ ನಿಗಮ ಮಂಡಳಿಗಳ ಅಧ್ಯಕ್ಷ ಹುದ್ದೆ ರೆಸ್ನಲ್ಲಿದ್ದ ಶಾಸಕರು ಹಾಗೂ ಮುಖಂಡರು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರತಿ ಬಾರಿ ಸಚಿವ ಸ್ಥಾನ ವಂಚಿತರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗ್ತಾ ಇತ್ತು. ಆದರೆ ಗ್ಯಾರಂಟಿಗಳ ಜಾರಿ ಟೆನ್ಷನ್ನಲ್ಲಿ ಬ್ಯುಸಿಯಾಗಿರುವ ಸಿಎಂ ಹಾಗೂ ಡಿಸಿಎಂ ಸದ್ಯ ಆಯಾ ಸಚಿವರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಿಗಮ ಮಂಡಳಿ ನೇಮಕಕ್ಕೆ ಮುಂದಾದರೆ ಭಿನ್ನಮತ ಭುಗಿಲೇಳುವ ಸಾಧ್ಯತೆ ಇರುವ ಹಿನ್ನೆಲೆ ಆಯಾ ಸಚಿವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಬಿಡಲು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ತೇರ್ವಾಡ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ ನೀರು ಬರದಂತೆ ಮಹಾರಾಷ್ಟ್ರದ ರೈತರು ತಡೆ ಹಿಡಿದಿದ್ದಾರೆ. ಬ್ಯಾರೇಜ್ಗೆ ಮರದ ದಿಣ್ಣೆ ಅಡ್ಡ ಹಾಕಿದ್ದಾರೆ. ವಾರದ ಹಿಂದೆ 2 ದಿನ ಮಾತ್ರ ರಾಜಾಪುರ ಬ್ಯಾರೇಜ್ ಮೂಲಕ 1500 ಕ್ಯೂಸೆಕ್ ನೀರು ಬಿಟ್ಟಿತ್ತು ಮಹಾರಾಷ್ಟ್ರ. ಕರ್ನಾಟಕಕ್ಕೆ 2 TMC ನೀರು ಬಿಡುವಂತೆ ಮನವಿ ಮಾಡಿತ್ತು ರಾಜ್ಯ ಸರ್ಕಾರ. ಆದರೆ ಈಗ ಅಲ್ಲಿನ ರೈತರು ನೀರನ್ನ ಬಂದ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಿರುದ್ಧ ಮೋಸ ಮಾಡಿದ ಆರೋಪ ಮಾಡಿದ್ದಾರೆ ಸುತ್ತಮುತ್ತಲಿನ ರೈತರು. ಶೂನ್ಯ ಬಡ್ಡಿ ದರದ ಸಾಲದ ಹೆಸರಲ್ಲಿ ಮೋಸ ಆಗಿದ್ಯಂತೆ. ಈ ಸಂಘದಲ್ಲಿ ಚಿನ್ನ ಅಡ ಇಟ್ಟರೆ ಶೂನ್ಯ ಬಡ್ಡಿ ಅಂತ ಅಧಿಕಾರಿಗಳು ಹೇಳಿದ್ರಂತೆ. ಅದರಂತೆ 300ಕ್ಕೂ ಹೆಚ್ಚು ರೈತರು ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದುಕೊಂಡಿದ್ದಾರೆ. ಸುಮಾರು 3 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಅಡವಿಟ್ಟಿದ್ರಂತೆ. ರೈತರು ಚಿನ್ನವನ್ನು ಬಿಡಿಸಿಕೊಳ್ಳೋದಕ್ಕೆ ಹೋದಾಗ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಖಾಸಗಿ ಫೈನಾನ್ಸ್ಗಳಲ್ಲಿ ಅದೇ ಚಿನ್ನವನ್ನು ಅಡ ಇಟ್ಟಿದ್ದಾರಂತೆ ಆ ಸಂಘದವರು. ಸೊಸೈಟಿಯ ಅಧ್ಯಕ್ಷ ಶಿವಪ್ಪ ಹಾಗೆ ಕಾರ್ಯದರ್ಶಿ ನಾಗೇಂದ್ರಪ್ಪ, ನಿರ್ದೇಶಕ ಮಂಡಳಿಯ ಕೆಲವರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ಇದೆ. ಸೊಸೈಟಿಯ ಅಧ್ಯಕ್ಷ ಶಿವಪ್ಪ, ಕಾರ್ಯದರ್ಶಿ ನಾಗೇಂದ್ರಪ್ಪ ನಾಪತ್ತೆಯಾಗಿದ್ದಾರೆ. ಹಾಸನ ಜಿಲ್ಲೆ ಬೆಳವಾಡಿ ಗ್ರಾಮದ ಎಸ್ಬಿಐ ಬ್ಯಾಂಕ್ನಲ್ಲಿ ಹೊರಗುತ್ತಿಗೆ ನೌಕರ ಖತರ್ನಾಕ್ ಕೆಲಸ ಮಾಡಿದ್ದಾನೆ. ಬ್ಯಾಂಕಲ್ಲಿ ಅಸಲಿ ಚಿನ್ನ ಕದ್ದು ಯಾರಿಗೂ ಅನುಮಾನ ಬಾರದಂತೆ ನಕಲಿ ಚಿನ್ನ ಇಟ್ಟಿದ್ದಾನೆ. ಸುಮಾರು 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಕದ್ದಿದ್ದಾನೆ ಆರೋಪಿ ಲವ. ಮೇ ಐದರಂದು ಬ್ಯಾಂಕಿನ ಗಿರವಳಿ ವಿಭಾಗದ ಚಿನ್ನ ಪರಿಶೀಲನೆ ವೇಳೆ ಸಿಬ್ಬಂದಿಯ ವಂಚನೆ ಬಯಲಾಗಿತ್ತು. ಎಸ್ಬಿಐ ಪ್ರಧಾನ ವ್ಯವಸ್ಥಾಪಕಿ ಅನುರಾಧ ಪೊಲೀಸರಿಗೆ ದೂರು ಕೊಟ್ಟಿದ್ರು. ತನಿಖೆ ನಡೆಸಿದಾಗ ಗುತ್ತಿಗೆ ನೌಕರನೇ ಕಳ್ಳ ಅನ್ನೋದು ಗೊತ್ತಾಗಿದೆ. ಆತನನ್ನ ಬಂಧಿಸಲಾಗಿದೆ. ಅಡುಗೆ ಅನಿಲ ಸೋರಿಕೆಯಿಂದ ಬೆಂಕಿ ಕಾಣಿಸಿಕೊಂಡು ತಾಯಿ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಾಯಿ ನಾಗಮಣಿ ಹಾಗೂ ಮಗ ಮಿಥುನ್ಗೆ ಗಂಭೀರ ಗಾಯಗಳಾಗಿದ್ದು ಇಬ್ಬರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕಬಿನಿ ಪೊಲೀಸ್ ಭದ್ರತಾ ಕೊಠಡಿಗೆ ಇಳಿಜಾರಿನಲ್ಲಿ ನಿಲ್ಲಿಸಿದ ಲಾರಿ ನುಗ್ಗಿದ್ದು ಅದೃಷ್ಟವಶಾತ್ ಕೊಠಡಿಯಲ್ಲಿ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದೆ. ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಬಳಿ ಈ ಘಟನೆ ನಡೆದಿದೆ. ಸಚಿವ ಮಧುಬಂಗಾರಪ್ಪ ಕಾಂಗ್ರೆಸ್ನ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ. ಮಧುಬಂಗಾರಪ್ಪ ಸಚಿವರಾದ ಮೇಲೆ ಇದೇ ಮೊದಲ ಬಾರಿಗೆ ಮುಖಾಮುಖಿಯಾದಂತಹ ಕಾಗೋಡು ತಿಮ್ಮಪ್ಪರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ. ಈ ವೇಳೆ ಮುಂಬರುವ ಎಂಪಿ ಚುನಾವಣೆ ಬಗ್ಗೆ ಕಾಗೋಡು ತಿಮ್ಮಪ್ಪ ಅವರ ಜೊತೆ ಮಧುಬಂಗಾರಪ್ಪ ಚರ್ಚೆ ನಡೆಸಿದ್ದಾರೆ.
ವ್ಯಕ್ತಿಯೊಬ್ಬರನ್ನ ಕೋಣವೊಂದು ಬುದ್ಧಿ ಸಾಯಿಸಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಎನ್ ಬಸವನಹಳ್ಳಿ ಗ್ರಾಮದಲ್ಲಿ ಭಯಾನಕ ಘಟನೆ ನಡೆದಿದ್ದು, ಬಸವನಹಳ್ಳಿ ಗ್ರಾಮದ ನೀರಗಂಟಿ ಜಯಣ್ಣ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ. ಈತ ಎಮ್ಮೆಗಳ ಬಳಿ ಕೋಣ ಹೋಗದಂತೆ ತಡಿತಾ ಇದ್ದಂತೆ, ಪದೇ ಪದೇ ಹೊಡಿತಾ ಇದ್ದಂತೆ. ಇದೇ ಕಾರಣಕ್ಕೆ ಕೋಣ ಸೇಡು ಇಟ್ಕೊಂಡಿತ್ತು, ಅದಕ್ಕೆ ಬುದ್ಧಿ ಸಾಯಿಸಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಹಾಸನದಲ್ಲಿ ಆರ್ಆರ್ಟಿ ಸಿಬ್ಬಂದಿಯನ್ನ ಒಂಟಿ ಸಲಗ ಅಟ್ಟಾಡಿಸಿದೆ. ಕಾಡಾನೆಯ ಚಲನವಲನ ಗಮನಿಸ್ತಾ ಇದ್ದ ಅರಣ್ಯ ಇಲಾಖೆಯ ಆರ್ಆರ್ಟಿ ಸಿಬ್ಬಂದಿ ಕಾಫಿ ತೋಟದ ಒಳಗೆ ಬಂದ ಕೂಡಲೇ ಒಂಟಿ ಸಲಗ ಅಟ್ಟಾಡಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೆರೆಹಳ್ಳಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಕಾಡಾನೆ ಅಟ್ಟಾಡಿಸಿಕೊಂಡು ಬರುವ ವಿಡಿಯೋ ಸೆರೆಯಾಗಿದೆ. ಇನ್ನುಳಿದ ಪ್ರಮುಖ ಐದು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬನ್ನಿ, ಇನ್ನುಳಿದಿರುವ ಐದು ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲುಷಿತ ಆಹಾರ ಸೇವಿಸಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದಲ್ಲಿ ನಡೆದಿದೆ. ಕೊಡ್ಲಾ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಿನ್ನೆ ರಾತ್ರಿ ಊಟ ಮಾಡಿದ ಬಳಿಕ ವಿದ್ಯಾರ್ಥಿನಿಯರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಸ್ಪತ್ರೆಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪಿ ಶುಭಾ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಭಾರತೀಯ ನೌಕಾಪಡೆ ಹಾಗೂ ಡಿಆರ್ಡಿಒ ಸಹಭಾಗಿತ್ವದಲ್ಲಿ ನಡೆದ ಮಾನವ ರಹಿತ ತಪಸ್ ಯುಎವಿ ಪ್ರಯೋಗಾರ್ಥ ಹಾರಾಟ ಯಶಸ್ವಿಯಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕುದಾಪುರ ಗ್ರಾಮದ ಬಳಿಯ ಡಿಆರ್ಡಿಒದ ಎಟಿಆರ್ ನಿಂದ ಕಾರವಾರದ ನೌಕಾನೆಲೆ 285 ಕಿಲೋಮೀಟರ್ ದೂರದವರೆಗೂ ಸುಮಾರು 3 ಗಂಟೆ 30 ನಿಮಿಷಗಳ ಕಾಲ ತಡೆರಹಿತ ಹಾರಾಟವನ್ನು ನಡೆಸಿದೆ. ನೇಪಾಳದಲ್ಲಿ ಮುಂಗಾರು ಮಳೆ ಅಬ್ಬರಿಸಿದೆ. ಭಾರೀ ಮಳೆಗೆ ನದಿಗಳೆಲ್ಲ ಉಕ್ಕಿ ಹರಿತಾ ಇವೆ. ಪೂರ್ವ ನೇಪಾಳದ ಹಲವು ಕಡೆ ಭೂಕುಸಿತವಾಗಿದ್ದು ಸಾವಿನ ಸಂಖ್ಯೆ 5ಕ್ಕೇರಿದೆ. 28 ಮಂದಿ ಕಣ್ಮರೆಯಾಗಿದ್ದು ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಪ್ರವಾಹದ ನೀರಿಗೆ ಹಲವು ಸೇತುವೆಗಳಿಗೆ ಕೊಚ್ಚಿ ಹೋಗ್ತಾ ಇವೆ. ಹಲವೆಡೆ ಭೂಕುಸಿತವಾಗಿದ್ದು ಮನೆ ರಸ್ತೆಗಳೆಲ್ಲ ಕೂಡ ಕೊಚ್ಚಿ ಹೋಗ್ತಾ ಇದೆ. ಗುಜರಾತ್ನಲ್ಲಿ ಸಾಕಷ್ಟು ಪ್ರಾಕೃತಿಕ ಅನಾಹುತ ಸೃಷ್ಟಿಸಿದ ಬಳಿಕ ವಾಯುಭಾರ ಕುಸಿತವಾಗಿ ಬದಲಾಗಿರುವ ಬಿಪರ್ಜಾಯ್ ಚಂಡಮಾರುತ ರಾಜಸ್ಥಾನದ 3 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಜಾಲೋರ್, ಸಿರೋಹಿ ಮತ್ತು ಬಾಡ್ಮೇರ್ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇನ್ನು ಅಜ್ಮೀರ್ನ ನಗರ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದ್ದು ಜವಾಹರಲಾಲ್ ನೆಹರು ಆಸ್ಪತ್ರೆಗೆ ನೀರು ನುಗ್ಗಿದೆ. ಆಸ್ಪತ್ರೆಯ ವಾರ್ಡ್ಗಳೆಲ್ಲ ಜಲಾವೃತವಾಗಿದೆ. ಆಸ್ಪತ್ರೆಗೆ ನೀರು ನುಗ್ಗಿದ ಪರಿಣಾಮ ರೋಗಿಗಳನ್ನು ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಪಾಲಿಯಲ್ಲಿ ಮಳೆ ಆರ್ಭಟಿಸಿದ್ದು ಮನೆಗಳು ಧರೆಗುರುಳಿದೆ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಡೆದ ಕ್ಯಾಟ್ ಸೆಂಟರ್ ಜಾಬ್ ಪಕ್ಕಾ ಫೇಲ್ 2023 ಉದ್ಯೋಗ ಮೇಳಕ್ಕೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. 9,500 ಮಂದಿ ಪಾಲ್ಗೊಂಡಿದ್ರು. 3,500ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ನೋಂದಣಿಯನ್ನು ಮಾಡಿಸಿಕೊಂಡ್ರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಈ ಉದ್ಯೋಗ ಮೇಳಕ್ಕೆ ಚಾಲನೆ ಕೊಟ್ಟರು. ಬಿಐಟಿಯ ವೈಸ್ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಪ್ರಕಾಶ್, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ರೆಡ್ಡಪ್ಪ ಅವರು ಹಾಜರಿದ್ದರು. ಸುಮಾರು 60ಕ್ಕೂ ಹೆಚ್ಚು ಕಂಪನಿಗಳಿಂದ 500 ಜನಕ್ಕೆ ಸ್ಥಳದಲ್ಲೇ ಉದ್ಯೋಗ ಕೊಡಲಾಯಿತು. 37 ವರ್ಷಗಳಿಂದ ಕ್ಯಾಟ್ ಸೆಂಟರ್ ಕೌಶಲಾಭಿವೃದ್ಧಿಗಳನ್ನು ನೀಡ್ತಾ ಬಂದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.